ಮಹಾಸಭೆ ಹಾಗೂ ಅದ್ಭುತವಾದ ವೇದಿಕೆಗೆ ಮೊದಲು ನಮಸ್ಕಾರ. ನಮ್ಮ ನಾಡಿನ ಅತ್ಯಂತ ಜನಪ್ರಿಯ ಮತ್ತು ಸಾಹಿತ್ಯ ಸಂಸ್ಕೃತಿ ಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರೇ, ಈಗಲೇ ಅವರ ಬಗ್ಗೆ ಒಂದು ಒಳ್ಳೆ ಮಾತನ್ನು ಹೇಳಲೇಬೇಕು. ಆಹ್ವಾನ ಪತ್ರಿಕೆ ನೋಡಿದಾಗ ನನಗೆ ಆಶ್ಚರ್ಯ ಉಂಟು ಮಾಡಿದ್ದು, ಪ್ರತಿಯೊಬ್ಬರೂ ಎಷ್ಟು ನಿಮಿಷ ಮಾತಾಡಬೇಕು ಅಂತ, ಆದರೆ ನೇರವಾಗಿ ಗುರುತು ಮಾಡಿರುವಂಥದ್ದು. ಈ ಧೈರ್ಯವನ್ನು ಈವರೆಗೆ ಯಾರೂ ಮಾಡಿರಲಿಲ್ಲ. ಜೋಶಿ ಅವರಿಗೆ ನನ್ನ ಅಭಿನಂದನೆ. ನನಗೆ 15 ನಿಮಿಷ ಮಾತಾಡಿ ಅಂತ ಮೊದಲು ಸೂಚನೆ ಇತ್ತು. ನಾನು ಹೇಳಿದೆ ನನಗೆ ಅಷ್ಟು ಸಮಯ ಬೇಕಾಗಿಲ್ಲ, ಇನ್ನೂ ಕಡಿಮೆ ಸಮಯದಲ್ಲಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಅಂತೇಳಿ. ಇನ್ನು ಸಮ್ಮೇಳನದ ಸರ್ವಾಧ್ಯಕ್ಷರಾದ ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದ ಕನ್ನಡ ಕಾವ್ಯದಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ಛಾಪನ್ನು ಮೂಡಿಸಿದ, ಸಿನಿಮಾ ರಂಗದಲ್ಲಿ ತಮ್ಮ ಹಾಡುಗಳಿಂದ ಹೊಸ ಶೋಭೆಯನ್ನು ಚಿತ್ರರಂಗಕ್ಕೆ ತಂದ ಪ್ರೀತಿಯ ಗೆಳೆಯ ದೊಡ್ಡರಂಗೇಗೌಡರೇ, ನಮ್ಮ ನಾಡಿನ ಹಿರಿಯ ನಾಯಕರಾದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ, ಈ ಮಹಾಸಮ್ಮೇಳನದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಮಂತ್ರಿವರ್ಯರೇ, ಬೇರೆ ಬೇರೆ ಉನ್ನತ ಅಧಿಕಾರದಲ್ಲಿರುವವರೇ ಹಾಗೂ ಸಭೆಯಲ್ಲಿರುವಂತಹ ಸಾಹಿತ್ಯ ಪ್ರೇಮಿಗಳೇ, ಕನ್ನಡ ಸಮ್ಮೇಳನದ ಉದ್ದೇಶ ಏನು? ಬಹಳ ಸರಳವಾಗಿ ಹೇಳಬೇಕಂದ್ರೆ, ಕನ್ನಡ ನಾಡು ಮತ್ತು ನುಡಿಯ ಹಿತ ಚಿಂತನೆ ಮಾಡುವುದು. ನಾಡು ಮತ್ತು ನುಡಿಯ ಚಿಂತನೆ. ಈ ಬಾರಿ ನನ್ನ ಬಹುಕಾಲದ ಗೆಳೆಯರಾದ ದೊಡ್ಡರಂಗೇಗೌಡರ ಅಧ್ಯಕ್ಷತೆಯಲ್ಲಿ ಕನ್ನಡದ ಈ ಮಹಾಪರ್ವ ಜರುಗುತ್ತಾ ಇದೆ. ಸಮ್ಮೇಳನದ ಅಧ್ಯಕ್ಷತೆಯ ಪದವಿ ಕನ್ನಡ ಲೇಖಕರಿಗೆ ದೊರೆಯುವ ಬಹುದೊಡ್ಡ ಗೌರವ. ಆ ಗೌರವಕ್ಕೆ ಈ ಬಾರಿ ಮಾನ್ಯ ದೊಡ್ಡರಂಗೇಗೌಡರು ಪಾತ್ರರಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮೊದಲು ಹೇಳಲಿಕ್ಕೆ ಬಯಸ್ತೇನೆ. ಈ ಮಹಾಸಭೆಯ ವಿಶೇಷ ಅಂದರೆ, ಅದರಲ್ಲಿ ರಾಜಕೀಯದ ಕ್ಷಾತ್ರ ಶಕ್ತಿ ಇದೆ, ಸಾಹಿತ್ಯದ ಚಿಂತನ ದ್ರವ್ಯ ಇದೆ, ಕನ್ನಡ ಸಮುದಾಯದ ಅಭಿಮಾನದ ಅಸ್ಮಿತೆ ಇದೆ. ಈ ಮೂರು ಶಕ್ತಿಗಳು ಸೇರಿರುವಂತಹ ಸಮಾವೇಶ ಇದು. ಇದೊಂದು ಅಪೂರ್ವ ಸಮ್ಮಿಲನ. ಕಲಬುರಗಿಯಲ್ಲಿ 2 ವರ್ಷಗಳ ಹಿಂದೆ 85ನೇ ಸಾಹಿತ್ಯ ಸಮ್ಮೇಳನ
ಅಭೂತಪೂರ್ವವಾಗಿ ನಡೆಯಿತು. ಮಾನ್ಯ ಹಿರಿಯ ಯಡಿಯೂರಪ್ಪನವರು ಆ ಸಭೆಯ ನೇತೃತ್ವವನ್ನು ಸಮ್ಮೇಳನದ ನೇತೃತ್ವವನ್ನು ವಹಿಸಿದರು. ನಾಡು ನುಡಿಗೆ ಸಂಬಂಧಿಸಿದ ಅನೇಕ ಬಿಕ್ಕಟ್ಟುಗಳನ್ನು ಕುರಿತು ಅಲ್ಲಿ ಚರ್ಚೆ ಮಾಡಲಾಯಿತು. ಆ ಚರ್ಚೆ ಈ ಸಮ್ಮೇಳನದಲ್ಲೂ ಮುಂದುವರಿಯುತ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡು ಮುಖ್ಯವಾದ ನನ್ನನ್ನು ಯಾವಾಗಲೂ ಕಾಡುವ ಅಂಶಗಳನ್ನು ಉಲ್ಲೇಖಿಸಿ ಮುಂದೆ ಹೋಗ್ತೇನೆ. ಈ ಎರಡು ಅಂಶಗಳನ್ನು ಇಲ್ಲಿ ಇರುವಂತಹ ಪ್ರಭುಶಕ್ತಿ ಮತ್ತು ಪ್ರಜಾಶಕ್ತಿ ಈ ಎರಡರ ಗಮನಕ್ಕೂ ತರಲು ಬಯಸುತ್ತೇನೆ. ನಮ್ಮ ನೆರೆ ಪ್ರಾಂತ್ಯದವರು, ಪಕ್ಕದ ಪ್ರಾಂತ್ಯದವರು ಅಖಂಡ ಭಾರತದ ಕಲ್ಪನೆಯನ್ನೇ ಮರೆತವರಂತೆ ವರ್ತಿಸುತ್ತಿದ್ದಾರೆ. ಇದು ನಾಡಿಗೆ ಸಂಬಂಧಿಸಿದಂತೆ ನಾವು ಎದುರಿಸುತ್ತಿರುವ ಅತ್ಯಂತ ತೀವ್ರವಾದ ಬಿಕ್ಕಟ್ಟು. ಇನ್ನು ನುಡಿಯ ಸಮಸ್ಯೆಯನ್ನು, ಬಹಳ ಮುಖ್ಯವಾದ ಸಮಸ್ಯೆಯ ಕಡೆ ನಿಮ್ಮ ಗಮನ ನಾನು ಸೆಳೆಯಬೇಕು. ಕನ್ನಡ ನುಡಿಯ ಬಗ್ಗೆ ಹೇಳಬೇಕಂದರೆ, ಕನ್ನಡ ಶಾಲೆಗಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗುತ್ತಿದೆ. ಇಂಗ್ಲಿಷ್ ಮೋಹಿನಿಯ ವ್ಯಾಮೋಹ ಹೆಚ್ಚಾಗುತ್ತಿದೆ. ಇದು ಕನ್ನಡಕ್ಕೆ ಬಹುದೊಡ್ಡ ಕುತ್ತು. ಇಷ್ಟಾಗಿಯೂ ಕರ್ನಾಟಕದ ಒಟ್ಟಾರೆ ಅಭಿವೃದ್ಧಿ ಹೆಮ್ಮೆ ಪಡುವಂತಿದೆ. ಕನ್ನಡದಲ್ಲಿ ಕಳೆದ ವರ್ಷಗಳಲ್ಲಿ, ಎರಡು ಮೂರು ವರ್ಷ ಅಂತ ಇಟ್ಕೊಳ್ಳೋಣ, ಶ್ರೇಷ್ಠವಾದ ಸಾಹಿತ್ಯ ಸೃಷ್ಟಿಯಾಗಿದೆ. ನಾವು ಈವರೆಗೆ ಸಾಮಾನ್ಯವಾಗಿ ಮಾಸ್ತಿ, ಬೇಂದ್ರೆ, ಕಾರಂತ, ಕುವೆಂಪು, ಅಡಿಗ ಅಂತ ಹೇಳ್ತಿರ್ತೀವಿ. ಈಗ ಆ ಹೆಸರುಗಳಿಗೆ ಸೇರಿಸಬಹುದಾದಂಥ ಅನೇಕ ಘನವಾದ ಲೇಖಕರು ಮುಂದೆ ಬಂದಿದ್ದಾರೆ. ಅನೇಕ ಅಪರೂಪದ ಕೃತಿಗಳು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡು ಜಗತ್ತಿನಾದ್ಯಂತ ಕನ್ನಡದತ್ತ ಗಮನ ಸೆಳೀತಾ ಇವೆ ಅವರನ್ನು. ಇದು ಹೆಮ್ಮೆಯ ವಿಷಯ. ಇಂಗ್ಲೀಷಿಂದ ನಾವು ಆಮದು ಮಾಡಿಕೊಡುವುದಲ್ಲ, ನಮ್ಮಿಂದ ಇಂಗ್ಲೀಷಿಗೆ ಯಾವುದನ್ನು ರಫ್ತು ಮಾಡ್ತೇವೆ, ಕಳಿಸಿಕೊಡ್ತೇವೆ ಅನ್ನೋದು ಬಹಳ ಮುಖ್ಯ. ಪೆಂಗ್ವಿನ್ನಂಥ ಶ್ರೇಷ್ಠ ಸಂಸ್ಥೆ ಕೂಡ ಇವತ್ತು ಕನ್ನಡ ಲೇಖಕರ ಪುಸ್ತಕಗಳನ್ನು ಆಂಗ್ಲ ಭಾಷೆಯಲ್ಲಿ ಪ್ರಕಟಿಸ್ತಾ ಇದೆ ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ವಿಷಯ. ಇನ್ನು ಕನ್ನಡ ಸಿನಿಮಾ, ನಾಟಕ, ಸುಗಮ ಸಂಗೀತ, ಯಕ್ಷಗಾನ ದಿನೇ ದಿನೇ ಪ್ರಬಲವಾಗ್ತಿವೆ. ಇತ್ತೀಚೆಗೆ ಬಂದ ಕನ್ನಡದ ಒಂದು ಸಿನಿಮಾ ಜಗತ್ತಿನಲ್ಲೇ ಅಲ್ಲೋಲ ಕಲ್ಲೋಲ ಮಾಡಿ ಎಲ್ಲರ ಗಮನ ಸೆಳೀತು ಅನ್ನೋದನ್ನು ನಾವು ಎಷ್ಟು ಅಭಿಮಾನದಿಂದ ಹೇಳಬೇಕೋ ಅಷ್ಟು ಅಭಿಮಾನ ಹೇಳಲೇಬೇಕು. ಸಮ್ಮೇಳನದಲ್ಲಿ ಇಂತಹ ಅಪೂರ್ವ ಕೃತಿಗಳ ಸಂಭವ ಆದಾಗ, ಅದು ಯಕ್ಷಗಾನ ಇರಲಿ, ಸುಗಮ ಸಂಗೀತ ಇರಲಿ, ಸಿನಿಮಾ ಇರಲಿ, ನಾಟಕ ಪ್ರಯೋಗ ಇರಲಿ, ಆ ಕುರಿತು ಒಂದು ಗೋಷ್ಠಿಯಲ್ಲಿ ಚರ್ಚೆ ಆಗೋದು ಬಹಳ ಅಗತ್ಯ ಅಂತ ನನಗೆ ಅನಿಸುತ್ತೆ. ನಮ್ಮ ಪ್ರೀತಿಯ ದೊಡ್ಡರಂಗೇಗೌಡರು ಕನ್ನಡ ರಥ ಎಳೆಯುವ ಮಾತನ್ನು ಪತ್ರಿಕೆಗಳಲ್ಲಿ ಹೇಳಿದ್ದಾರೆ.
ನಾನೀಗ ಕನ್ನಡ ರಥ ಇಳಿಯಲು ತಯಾರಾಗಿದ್ದೀನಿ, ಸಿದ್ಧನಾಗಿದ್ದೀನಿ ಅಂತ. ಅಂದರೆ ವರ್ಷದವಿಡೀ ಇಡೀ ವರ್ಷ ವರ್ಷಪೂರ್ತಿ ಕನ್ನಡದ ಕೆಲಸಗಳು ನಾಡಿನಾದ್ಯಂತ ನಡೆಯಬೇಕಾಗಿದೆ. ನನಗೆ ಆ ಭಾಗ್ಯ ಇಲ್ಲದೆ ಹೋಯಿತು ಕೊರೋನಾ ಮಾರಿಯಿಂದ. ಎರಡು ವರ್ಷ ಏನು ಕೆಲಸನೂ ಹೊರಗಡೆ ಹೋಗಿ ಮಾಡಲಿಕ್ಕಾಗಲಿಲ್ಲ. ಆಗ ಕನ್ನಡಿಗರಿಗೋಸ್ಕರ ನಾನು ಮನೆಯಲ್ಲೇ ಕುಳಿತು ಹುತ್ತಗಟ್ಟಿದಂತೆ ಕೆಲಸ ಮಾಡಿ ಬುದ್ಧಚರಣ ಮಹಾಕಾವ್ಯವನ್ನು ನಿರ್ಮಾಣ ಮಾಡಿದೆ. ಅದನ್ನು ಈ ಸಭೆಯಲ್ಲಿ ಕನ್ನಡಿಗರ ಮಹಾ ಸಮುದಾಯಕ್ಕೆ ಪ್ರೀತಿಯಿಂದ ಮತ್ತು ವಿನಯದಿಂದ ಅರ್ಪಿಸ್ತಾ ಇದ್ದೀನಿ. ಶ್ರೀ ದೊಡ್ಡರಂಗೇಗೌಡರು ಅವರು ನನ್ನ ಬಹಳ ಆತ್ಮೀಯ ಗೆಳೆಯರು, ನಿಜವಾಗಲೂ ಅಜಾತಶತ್ರು. ಅವರೊಂದಿಗೆ ಜಗಳ ಮಾಡಲಿಕ್ಕೆ ಈವರೆಗೂ ನನಗೆ ಆಗಿಲ್ಲ. ಅಂತಹ ಸನ್ಮಿತ್ರ ಸಜ್ಜನ ಅವರಿಗೆ ತುಂಬ ಅಭಿಮಾನದ ಮತ್ತು ಸಂತೋಷದ ಅಭಿನಂದನೆ ಹೇಳಿ ಬಹಳ ಭಾರವಾದ ಕನ್ನಡ ಧ್ವಜವನ್ನು ನೋಡಲಿಕ್ಕೆ ಭಾರ ಅಲ್ಲ, ಆದರೆ ಕಲ್ಪಿಸಿದರೆ ಭಾಳ ಭಾರ. ಈ ಅಧಿಕಾರ ಹಸ್ತಾಂತರವನ್ನು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮಾಡಿದ್ದೇನೆ. ಇದು ನನಗೆ ಭಾಳ ಸಂತೋಷದ ಸಂಗತಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ. ನಮಸ್ಕಾರ.